ಒಂದು ಊರಿನಲ್ಲಿ ಶಾಂಭವಿ ಅನ್ನುವ ಹುಡುಗಿಯೊಬ್ಬಳಿದ್ದಳು. ಅವಳ ತಂದೆ ಚಿಕ್ಕಂದಿನಲ್ಲೇ ಮರಣಿಸಿದ್ದರು. ತಾಯಿ ಲಕ್ಷ್ಮಿ ಇರುವ ದುಡ್ಡಿನಲ್ಲಿ ಮಹೇಶ್ ಅನ್ನುವ ಹುಡುಗನ ಜೊತೆ ಶಾಂಭವಿಯ ಮದುವೆ ಮಾಡಿದ್ದಳು. ಮಹೇಶನ ತಾಯಿ ಸೂರಮ್ಮ. ಆಕೆ ಒಬ್ಬ ಗಯ್ಯಾಳಿ ಹೆಂಗಸು, ಬಹಳ ಹಣದ ಹುಚ್ಚಿದ್ದವಳು. ಮಹೇಶೇನೋ ಸೂರಮ್ಮ ಏನು ಹೇಳಿದಳೋ ಅದನ್ನೇ ಕೇಳುವವನು. ಅವಳಿಗೆ ಎದುರು ಹೇಳುತ್ತಲೇ ಇರಲಿಲ್ಲ. ಇನ್ನು ಶಾಂಭವಿ ಅತ್ತೆಯವರ ಮನೆಗೆ ಹೋದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಇಬ್ಬರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಶಾಂಭವಿ ಮನೆ ಒರೆಸುತ್ತಿದ್ದಾಗ ಅಲ್ಲಿಗೆ ಸೂರಮ್ಮ ಬರುತ್ತಾಳೆ. ಅಮ್ಮ, ಶಾಂಭವಿ ನೀನು ಬಂದಾಗಿನಿಂದ ಮನೆಯೆಲ್ಲ ಎಷ್ಟು ಶುಭ್ರವಾಗಿದೆ ಗೊತ್ತಾ? ನೀನು ಬಂದಾಗಿನಿಂದ ನಮ್ಮನೆ ಕಳೆಯೇ ಬದಲಾಗಿದೆ ಎಂದು ಶಾಂಭವಿ ಏನು ಕೆಲಸ ಮಾಡಿದರೂ ಹೊಗಳುತ್ತಿದ್ದಳು. ಆ ಹೊಗಳಿಕೆಯಿಂದ ಶಾಂಭವಿ ಉಬ್ಬಿ ಹೋಗುತ್ತಿದ್ದಳು. ಅವಳ ಆನಂದಕ್ಕೆ ಯಾವುದೇ ಹದ್ದು ಇರುತ್ತಿರಲಿಲ್ಲ. ಆಗ ತನ್ನ ಮನಸ್ಸಿನಲ್ಲಿ ಶಾಂಭವಿ ಹೀಗೆ ಅಂದುಕೊಳ್ಳುತ್ತಾಳೆ, ನನ್ನ ಅದೃಷ್ಟ ಬಹಳ ಚೆನ್ನಾಗಿದೆ. ನನ್ನ ಅತ್ತೆ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಇಂತಹ ಒಳ್ಳೆ ಮನೆಗೆ ಸೊಸೆಯಾಗಿ ಬರುವುದು ಯಾವ ಜನ್ಮದ ಪುಣ್ಯವೇ ಏನೋ. ನಾನೇ ಅದೃಷ್ಟವಂತಳು ಎಂದು ಶಾಂಭವಿ ಅಂದುಕೊಳ್ಳುತ್ತಿದ್ದಳು. ಹೀಗೆ ಕೆಲ ದಿನಗಳು ಕಳೆದವು. ಯಾವಾಗ ಶಾಂಭವಿ ತಂದ ವರದಕ್ಷಿಣೆ ಹಣ ಖಾಲಿಯಾಯಿತು ಆಗಿನಿಂದ ಶಾಂಭವಿಯನ್ನು ಅಸಹಿಸಿಕೊಳ್ಳುತ್ತಿದ್ದಳು ಸೂರಮ್ಮ. ಒಂದು ದಿನ ಅಡುಗೆಯಾಗಿ ಎಲ್ಲರೂ ಊಟ ಮಾಡಲಿಕ್ಕೆ ಕುಳಿತರು. ಇಷ್ಟರಲ್ಲಿ ಸೂರಮ್ಮನಿಗೆ ಶಾಂಭವಿ ಮಾಡಿದ ಅಡುಗೆ ಬಡಿಸುತ್ತಾಳೆ. ಸೂರಮ್ಮ ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಪ್ಲೇಟ್ ಶಾಂಭವಿ ಮುಖಕ್ಕೆ ಬೀಸಿ ಒಗೆಯುತ್ತಾಳೆ. ಒಂದೇ ಸಲಕ್ಕೆ ಶಾಂಭವಿ ಬೆಚ್ಚಿ ಬೀಳುತ್ತಾಳೆ. ಏನಾಯ್ತು ಅತ್ತೆ, ಯಾಕೆ ಹೀಗ್ ಮಾಡಿದ್ರಿ ಎಂದು ಭಯಪಡುತ್ತಾ ಕೇಳಿದಳು ಶಾಂಭವಿ. ಆಗ ಸೂರಮ್ಮ ಬಹಳ ಕೋಪದಿಂದ ಹೀಗನ್ನುತ್ತಾಳೆ, ಇದು ಮನುಷ್ಯರು ತಿನ್ಲಿಕ್ ಮಾಡಿದ್ಯಾ ಇಲ್ಲ ಪ್ರಾಣಿಗಳು ತಿನ್ಲಿಕ್ ಮಾಡಿದ್ಯಾ ಎಂದು ಕೇಳುವ ಹೊತ್ತಿಗೆ ಆಗಲೇ ಊಟ ಮಾಡುತ್ತಿರುವ ಮಹೇಶ್ ಹೀಗನ್ನುತ್ತಾನೆ, ಅಮ್ಮ ಚೆನ್ನಾಗಿ ಇದೆಯಲ್ಲ, ನನಗೇನೋ ರುಚಿಯಾಗಿ ಅನ್ನಿಸ್ತಿದೆ ಎಂದು ಮಹೇಶ್ ಹೇಳುತ್ತಾನೆ. ಆಗ ಸೂರಮ್ಮ ಮಹೇಶ್ ಮೇಲೆ ಕೂಡ ಕೋಪ ಪಡುತ್ತಾಳೆ. ಓ ಸನ್ಯಾಸಿ, ಬಾಯಿ ಮುಚ್ಕೋ, ನಂಗ್ ಗೊತ್ತಿಲ್ವಾ ಏನ್ ಚೆನ್ನಾಗಿದೆ ಅಂತ. ಸೂರಮ್ಮ ಹಾಗೆ ಅನ್ನುತ್ತಲೇ ಮಹೇಶ್ ಏನು ಅನ್ನದೆ ಸೈಲೆಂಟ್ ಆಗಿ ಬಿಡುತ್ತಾನೆ. ಇನ್ನು ಸೂರಮ್ಮ ಅಲ್ಲಿಂದ ಹೋಗುತ್ತಾಳೆ. ಈಕೆಗೆ ಏನಾಗಿದೆ ಇವತ್ತು, ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂದುಕೊಳ್ಳುತ್ತಾ ಆಲೋಚಿಸುತ್ತಾ ದಿನವೆಲ್ಲ ಹಾಗೆ ದುಃಖ ಪಡುತ್ತಾಳೆ ಶಾಂಭವಿ. ಹಾಗೆ ಎರಡು ದಿನಗಳು ಕಳೆಯುತ್ತದೆ. ಮನೆಯನ್ನು ಬಟ್ಟೆಯಲ್ಲಿ ಒರೆಸುತ್ತಿರುತ್ತಾಳೆ ಶಾಂಭವಿ. ಅಲ್ಲಿಗೆ ಬಂದ ಸೂರಮ್ಮ ಹೀಗನ್ನುತ್ತಾಳೆ, ಏನೇ ಇದು ಒರೆಸೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋದ್ ಕಲ್ತ್ಕೋ, ನಿನಗೆ ಪೂರ್ತಿಯಾಗಿ ಮೈ ಏರ್ತಾ ಇದೆ ಎಂದು ಸೂರಮ್ಮ ಮತ್ತೆ ಶಾಂಭವಿಗೆ ಬೈಯಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ ದಿನಾಲು ಹೀಗೆ ಅಲ್ವಾ ಮಾಡೋದು, ಏನಕ್ ನೀವು ಕೆಲ ದಿನಗಳಿಂದ ಮಾತ್ ಮಾತಿಗೂ ಏನೋ ನೆಪ ಮಾಡ್ಕೊಂಡು ನನ್ನನ್ನು ಬೈತೀರಾ, ನಾನೇನ್ ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಾನೇ ಮಾಡಿದ್ದು. ನೀನು ಮನೆಗ್ ಶನಿಯಾಗಿ ಹಿಡ್ದಿದ್ಯ, ಎಷ್ಟೋ ವರದಕ್ಷಿಣೆ ಕೊಡ್ತೀನಿ ಅಂತ ಬಂದ ಸಂಬಂಧಗಳನ್ನೆಲ್ಲ ಬಿಟ್ಟು ನಿನ್ನನ್ ಮಾಡ್ಕೊಂಡಿದ್ದೆ, ನಾನ್ ಮಾಡಿದ್ ತಪ್ಪು. ನೀವ್ ಹೀಗ್ ಮಾತಾಡಿದ್ರೆ ನಾ ಸುಮ್ನಿರಲ್ಲ. ಏನೇ ನನಗೆ ಎದುರುತ್ರ ಹೇಳಿ ಸುಮ್ನಿರಲ್ಲ ಅಂತೀಯಾ ಎಂದು ಕೆನ್ನೆಗೆ ಎರಡು ಗಟ್ಟಿಯಾಗಿ ಹೊಡೆಯುತ್ತಾಳೆ ಶಾಂಭವಿಯನ್ನು. ಅದನ್ನೆಲ್ಲ ನೋಡಿದ ಮಹೇಶ್ ಮೌನವಾಗಿರುತ್ತಾನೆ. ಶಾಂಭವಿ ಏನೂ ಮಾಡಲಾಗದೆ ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಬಹಳ ಅಳುತ್ತಾಳೆ. ಸ್ವಲ್ಪ ಹೊತ್ತಿಗೆ ಮಹೇಶ್ ರೂಮಿಗೆ ಬರುತ್ತಾನೆ. ನಿಮ್ಗೇನಾಗಿದೆ ರೀ, ನಿಮ್ಮಅಮ್ಮ ನನ್ನನ್ ಹಾಗೆಲ್ಲ ಅಂತ ಇದ್ರೆ ನೋಡ್ತಾ ಸುಮ್ನೆ ಯಾಕಿದ್ದೀರಾ? ಹೌದು ಮತ್ತೆ, ನೀನ್ ತಂದ ವರದಕ್ಷಿಣೆ ಹಣ ಸರಿ ಹೋಗಿಲ್ಲ, ನೀನು ನಿಮ್ಮಅಮ್ಮನ ಮನೆಗೆ ಹೋಗಿ ಇನ್ನೊಂದಿಷ್ಟು ಹಣ ತಗೊಂಡ್ ಬಾ, ಇಲ್ಲ ಅಂದ್ರೆ ನಿನ್ ಕಷ್ಟಗಳು ತಪ್ಪಲ್ಲ. ಛೀ, ಇವ್ರನ್ನ ಎಷ್ಟು ಒಳ್ಳೆಯವರು ಅಂದ್ಕೊಂಡು ಬಹಳ ತಪ್ಪು ಮಾಡಿದೆ. ಈಗ ಎಲ್ರನ್ನು ಬಿಟ್ಟು ಹೊರಟು ಹೋದ್ರೆ ನಾನು ಮತ್ತೆ ನಮ್ಮನೆ ಮರ್ಯಾದೆ ತೆಗ್ದಂಗಾಗತ್ತೆ ಎಂದು ಶಾಂಭವಿ ತನ್ನ ಮನಸ್ಸಿನಲ್ಲೇ ಅಂದುಕೊಂಡು ಅಲ್ಲೇ ಇರಲು ನಿರ್ಣಯಿಸುತ್ತಾಳೆ. ಇನ್ನು ಆ ದಿನದಿಂದ ಮಹೇಶ್ ಸೂರಮ್ಮ ಇಬ್ಬರು ವರದಕ್ಷಿಣೆಗಾಗಿ ಶಾಂಭವಿಯನ್ನು ಹಿಂಸಿಸಲಿಕ್ಕೆ ಶುರು ಮಾಡುತ್ತಾರೆ. ಇನ್ನು ಮಾಡುವುದು ಏನೂ ಇಲ್ಲದೆ ಶಾಂಭವಿ ತನ್ನ ಅಮ್ಮನ ಮನೆಗೆ ಹೋಗಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಅಯ್ಯೋ, ನಿನಗೆಷ್ಟು ಕಷ್ಟಗಳು ಬಂತೋ ತಾಯಿ, ಅವ್ರು ಅಂತವ್ರು ಅಂತ ತಿಳಿದಿದ್ರೆ ಆ ಸಂಬಂಧನೇ ಮಾಡ್ಕೋತಿರ್ಲಿಲ್ಲ. ಅದಕ್ಕೆ ಅಮ್ಮ ನಾನು ಇನ್ನೂ ಆ ಮನೆಗೆ ಹೋಗಲ್ಲ. ಹಾಗಂದ್ರೆ ಹೇಗಮ್ಮ, ಮಾಡ್ಕೊಂಡ ಮೇಲೆ ತಪ್ಪಲ್ಲ, ಇಲ್ಲ ಅಂದ್ರೆ ಗಂಡನ್ ಬಿಟ್ಟವಳು ಅಂತ ಎಲ್ರೂ ನಿನ್ನನ್ನೇ ಅಂತಾರಮ್ಮ, ಹೊಂದ್ಕೊಂಡು ಹೋಗಮ್ಮ ಎಂದು ಅವಳ ಅಮ್ಮ ತನ್ನ ಹತ್ತಿರ ಇರುವ ಬಂಗಾರ, ಇನ್ನೂ ಅಷ್ಟು ದಿನ ಅವಳು ಕೂಡಿಟ್ಟುಕೊಂಡ ಹಣ ಎಲ್ಲವನ್ನೂ ಕೊಟ್ಟು ಶಾಂಭವಿಯನ್ನು ಅವರ ಅತ್ತೆಯ ಮನೆಗೆ ಕಳಿಸಿದಳು. ಹಾಗೆ ಶಾಂಭವಿ ತಂದ ಹಣ ಎಲ್ಲ ಸೂರಮ್ಮನ ಕೈಲಿ ಇಡುತ್ತಾಳೆ. ಅದನ್ನು ತೆಗೆದುಕೊಂಡು ಸೂರಮ್ಮ ಬಹಳ ಸಂಭ್ರಮ ಪಡುತ್ತಾಳೆ. ನನ್ನ ಸೊಸೆ ಬಂಗಾರ, ಹೇಳಿದ ಕೆಲಸ ಚೆನ್ನಾಗಿ ಮಾಡ್ತಾಳೆ.
ಎಂದು ಒಳಗೆ ಹೋಗುತ್ತಾಳೆ ಸೂರಮ್ಮ. ಹೀಗೆ ಹಾಗೆ ಕೆಲವು ದಿನಗಳು ಕಳೆದವು. ಎರಡನೇ ಸಲ ತಂದ ಹಣ ಸ್ವಲ್ಪ ಖರ್ಚಾಗಿ ಹೋಗುತ್ತದೆ. ಮತ್ತೆ ಇಬ್ಬರು ಶಾಂಭವಿಯನ್ನು ಇನ್ನೂ ಸ್ವಲ್ಪ ಹಣ ತೆಗೆದುಕೊಂಡು ಬಾ ಎಂದು ವೇದಿಸುತ್ತಾರೆ. ಈ ಸಲ ಮಾತ್ರ ಇವರು ನನ್ನನ್ನು ಎಷ್ಟು ನೋಯಿಸಿದ್ರು ಸರಿ, ನಾನು ಮಾತ್ರ ಇನ್ನೂ ಹಣ ತಗೊಂಡು ಬರೋದಿಲ್ಲ ಎಂದು ಶಾಂಭವಿ ಗಟ್ಟಿಯಾಗಿ ನಿರ್ಣಯಿಸಿಕೊಳ್ಳುತ್ತಾಳೆ. ಇನ್ನು ಸೂರಮ್ಮ ಶಾಂಭವಿಯ ಹತ್ತಿರ ಹೀಗನ್ನುತ್ತಾಳೆ. ಇನ್ನು ನೀನು ಒಂದು ವಾರದಲ್ಲಿ ಹಣ ತಾರದಿದ್ರೆ ನಿನಗೆ ಈ ಮನೇಲಿ ಇರಲಿಕ್ಕೆ ಜಾಗ ಇಲ್ಲ. ಅತ್ತೆ, ನಮ್ಮ ಹತ್ರ ಹಣ ಇಲ್ಲ, ಎಲ್ಲಿಂದ ತರ್ಬೇಕತ್ತೆ? ಅವೆಲ್ಲ ನನಗ್ ಗೊತ್ತಿಲ್ಲ. ತಂದ್ರೆ ಮನೇಲಿ ಇರ್ತೀಯ, ಇಲ್ಲಾಂದ್ರೆ ಹೊರಗಿರ್ತೀಯ ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಡುತ್ತಾಳೆ ಶಾಂಭವಿಗೆ ಅವಳ ಅತ್ತೆ. ಸೂರಮ್ಮ ಏನೆಂದರೂ ಹಾಗೆ ಸಹಿಸಿಕೊಂಡು ಬಂದಳು ಶಾಂಭವಿ. ಎಷ್ಟು ಮಾತುಗಳು ಹೇಳಿದರೂ ಅಲ್ಲಿಂದ ಕದಲುವುದಿಲ್ಲ. ಒಂದು ದಿನ ಸೂರಮ್ಮ ಮಹೇಶ್ನನ್ನು ಕರೆಸಿದಳು. ಶಾಂಭವಿ, ಹಣ ತರೋ ಮಾರ್ಗವೇ ಕಾಣಿಸ್ತಾ ಇಲ್ಲ, ಅದು ಮೊಂಡಿಯಾಗಿ ಇಲ್ಲೇ ಕುಳಿತುಕೊಳ್ಳೋ ಹಾಗಿದೆ. ಮತ್ತೆ ಈಗೇನ್ ಮಾಡೋದಮ್ಮ? ಅವಳನ್ನು ಯಾರು ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸಾಯಿಸಿದ್ರೆ ನಿನಗ್ ಜಾಸ್ತಿ ವರದಕ್ಷಿಣೆ ಕೊಡೋ ಹುಡುಗಿನ ತರೋಣ ಎಂದು ಸೂರಮ್ಮ ಹೇಳುತ್ತಾಳೆ. ಅದಕ್ಕೆ ಮಹೇಶ್ ಕೂಡ ಸರಿ ಅನ್ನುತ್ತಾನೆ. ಹಾಗೆ ಒಂದು ದಿನ ರಾತ್ರಿ ಶಾಂಭವಿ ನಿದ್ದೆ ಮಾಡುತ್ತಿರುವಾಗ ಮಹೇಶ್ ಸೂರಮ್ಮ ಹೋಗಿ ಅವಳ ಮುಖಕ್ಕೆ ಮತ್ತು ಬರುವ ಬಟ್ಟೆ ಹಾಕುತ್ತಾರೆ. ತಕ್ಷಣ ಶಾಂಭವಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಇನ್ನು ಇಬ್ಬರು ಅವಳನ್ನು ಕಾಡಿನಂತಹ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಇವಳನ್ನು ಹೂತ್ ಹಾಕಿದ್ರೆ ಯಾರಿಗೂ ಅನುಮಾನ ಬರಲ್ಲ. ಇವಳಿಗೆ ಪ್ರಜ್ಞೆ ಬರೋದ್ರಲ್ಲಿ ಹೂತ್ ಹಾಕ್ಬೇಕು, ಹೋಗಿ ತಕ್ಷಣ ಗುಂಡಿ ತೋಡು ಎಂದು ಅಂದುಕೊಳ್ಳುತ್ತಾ ಇಬ್ಬರು ಗುಂಡಿ ತೋಡಲಿಕ್ಕೆ ಶುರು ಮಾಡುತ್ತಾರೆ. ಇಷ್ಟರಲ್ಲಿ ಶಾಂಭವಿಗೆ ಎಚ್ಚರವಾಗುತ್ತದೆ. ಹಾಗೆ ಅವರಿಬ್ಬರು ಗುಂಡಿ ತೋಡುವುದನ್ನು ನೋಡಿ ಭಯಪಟ್ಟಳು. ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತಾಳೆ. ಮಹೇಶ್ ಆ ವಿಷಯವನ್ನು ಗಮನಿಸುತ್ತಾನೆ. ಅಮ್ಮ, ಅಲ್ಲೋಡು, ಅವಳು ಓಡಿ ಹೋಗ್ತಿದ್ದಾಳೆ. ಬಾರು, ಬಾ ಬಾ ಎಂದು ಇಬ್ಬರು ಶಾಂಭವಿಯ ಹಿಂದೆ ಬೀಳುತ್ತಾರೆ. ಶಾಂಭವಿ ಓಡೋಡುತ್ತಾ ಹೋಗಿ ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಾಳೆ. ಶಾಂಭವಿ ಎಲ್ಲಿ ಹೋದಳೋ ಎಂದು ಅರ್ಥವಾಗದೆ ಇವರಿಬ್ಬರು ಅಲ್ಲಿ ಇಲ್ಲಿ ತಿರುಗುತ್ತಿದ್ದರು. ಆ ಕತ್ತಲಿನಲ್ಲಿ ಸರಿಯಾಗಿ ಕಾಣಿಸದೆ ಇಬ್ಬರು ಒಂದು ಕೆಸರು ಗುಂಡಿಯಲ್ಲಿ ಬೀಳುತ್ತಾರೆ. ಪೂರ್ತಿಯಾಗಿ ಕೆಸರಿನಲ್ಲಿ ಮುಳುಗಿ ಹೋಗುತ್ತಾ ಕೈಗಳನ್ನು ಮೇಲೆತ್ತಿ ಕೇಕೆ ಹಾಕುತ್ತಿರುತ್ತಾರೆ ಸೂರಮ್ಮ ಮಹೇಶ್. ಅಮ್ಮ, ಶಾಂಭವಿ ಎಲ್ಲಿದ್ರು ನಮ್ಮನ್ನು ಕ್ಷಮಿಸಿ ಕಾಪಾಡಮ್ಮ, ಸಾಯ್ತಾ ಇರೋ ಹಾಗಾಗ್ತಿದೆ ಅಮ್ಮ ಎಂದು ಇಬ್ಬರು ಕೇಕೆ ಹಾಕುತ್ತಿದ್ದರು. ಹಾಗೆ ಸಾವು ಬದುಕಿನ ಮಧ್ಯದಲ್ಲಿರುವ ಇಬ್ಬರನ್ನು ನೋಡಿ ಶಾಂಭವಿ ತಕ್ಷಣ ಅವರ ಹತ್ತಿರ ಬರುತ್ತಾಳೆ. ಶಾಂಭವಿ, ಬಹಳ ತಪ್ಪು ಮಾಡಿದ್ವಿ, ಇನ್ಯಾವತ್ತು ಹೀಗ್ ಮಾಡಲ್ಲ, ನಮ್ಮನ್ ಕಾಪಾಡು, ಪ್ಲೀಸ್ ಕಾಪಾಡು. ನೀವು ನನ್ನನ್ ಸಾಯಿಸ್ತೀರಾ ಅಂತ ಗೊತ್ತಿದ್ರು ಕೂಡ ನಾನು ನಿಮ್ ಪ್ರಾಣ ಹೋಗ್ಬೇಕು ಅಂದ್ಕೊಳ್ಳಲ್ಲ. ನಾನು ಕಣ್ಣೆದ್ರು ಹೀಗಿದ್ರು ನೋಡ್ಕೊಂಡು ಸುಮ್ಮನೆ ಇರಲ್ಲ ಎಂದು ಅವರ ಕೈಗೆ ಒಂದು ಮರದ ಕೊಂಬೆಯನ್ನು ಕೊಟ್ಟು ಅವರನ್ನು ಮೇಲೆ ಎಳೆಯುತ್ತಾಳೆ ಶಾಂಭವಿ. ಅವರು ಹೊರಗೆ ಬರುತ್ತಲೇ ಹೀಗನ್ನುತ್ತಾರೆ. ಇನ್ನು ನಾನು ಎಲ್ಲಿಗೂ ಹೋಗೋದಿಲ್ಲ, ನನ್ನನ್ ಸಾಯಿಸ್ಬಿಡಿ ಎಂದು ಶಾಂಭವಿ ಹೇಳುತ್ತಾಳೆ. ಇನ್ನು ಶಾಂಭವಿ ಹೀಗನ್ನುವಾಗ ಇಬ್ಬರಿಗೂ ನೋವಾಗುತ್ತದೆ. ಅವರು ಮಾಡಿದ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ. ಬಹಳ ನಾಚಿಕೆ ಪಟ್ಟರು. ನಮ್ಮನ್ನು ಕ್ಷಮಿಸಮ್ಮ, ಬಹಳ ದೊಡ್ಡ ತಪ್ಪು ಮಾಡಿದೀವಿ, ಹಣಕ್ಕಾಗಿ ನಿನ್ನ ಹಿಂಸೆ ಕೊಟ್ವಿ, ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲಮ್ಮ, ನಮ್ಮನ್ ಕ್ಷಮಿಸಮ್ಮ, ನನ್ನ ನಂಬಮ್ಮ. ಹೌದು ಶಾಂಭವಿ, ನಮ್ಮನ್ನ ಕಾಪಾಡದೆ ನಮ್ಮನ್ನ ನಿಜವಾಗೂ ಕ್ಷಮಿಸು ಎಂದು ಅವರಿಬ್ಬರು ಬಹಳ ದುಃಖ ಪಡುತ್ತಾರೆ. ಇನ್ನು ಹಾಗೆ ನಡೆದದ್ದರಿಂದ ಅವರಲ್ಲಿ ಬಹಳ ಬದಲಾವಣೆ ಬಂದಿತು. ಅದನ್ನು ಶಾಂಭವಿ ಕೂಡ ಬಹಳ ಸಂತೋಷಿಸುತ್ತಾಳೆ. ಇನ್ನು ಅಲ್ಲಿಂದ ಮನೆಗೆ ಹಿಂದಿರುಗಿ ಹೋಗಿ ಅದನಿಂದ ಸಂತೋಷವಾಗಿ ಜೀವನ ಸಾಗಿಸುತ್ತಾರೆ.